ರಾಗಿ ಖರೀದಿ ಕೇಂದ್ರಗಳನ್ನು ಸ್ಥಗಿತ ಮಾಡುವ ಮೂಲಕ ಸರ್ಕಾರ ರೈತರ ಬದುಕನ್ನು ಬೀದಿಗೆ ತಂದಿದೆ ಎಂದು ಆರೋಪಿಸಿ ರೈತ ಸಂಘದ ಕಾರ್ಯಕರ್ತರು ಪಾಂಡವಪುರದಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ಪಾಂಡವಪುರ ಪಟ್ಟಣದ ಐದು ದೀಪದ ವೃತ್ತದ ಬಳಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ಕೇಂದ್ರ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ತಾಲೂಕು ಆಡಳಿತ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ರೈತರ ಬಗ್ಗೆ ಧ್ವನಿ ಎತ್ತದ ಎಲ್ಲ ಜನಪ್ರತಿನಿಧಿಗಳಿಗೆ ರೈತರ ಸಮಸ್ಯೆಗಳನ್ನು ಕೇಳದ ಎಲ್ಲ ಜನಪ್ರತಿನಿಧಿಗಳಿಗೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪೇಗೌಡ ಮಾತನಾಡಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಅನುಮತಿನೇ ತಗೊಂಡು ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ ಅನ್ನು ಕೊಟ್ಟ ಒಂದು ಒತ್ತಾಯನ ಕೊಟ್ಟ ಎಲ್ಲ ಹೋಬಳಿ ಮಟ್ಟದಲ್ಲೂ ನೀವು ರಾಗಿ ಖರೀದಿ ಕೇಂದ್ರ ತೆರೀರಿ ಅಂತ ಅದೇ ನೀಸ್ಕಂದೋದವ ಮೂಲೆಗೆ ಹಾಕರೋ ಏನೋ ಗೊತ್ತಿಲ್ಲ ಸಾಮಾನ್ಯ ಜ್ಞಾನ ಬೇಕು ಒಬ್ಬ ಮುಖ್ಯಮಂತ್ರಿಗಾಗಿ ಇನ್ಯಾರರಾಗಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇಬ್ಬರು ಮಂತ್ರಿಗಳು ನಮ್ಮ ಜವಾಬ್ದಾರಿನ ನೋಡಿಕೊಳ್ತಾ ಇದ್ದಾರೆ ಒಬ್ಬರು ಗೋಪಾಲಯ್ಯನವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾರಾಯಣಗೌಡರು ಜಿಲ್ಲಾ ಮಂತ್ರಿ ಜಿಲ್ಲೆ ಜವಾಬ್ದಾರಿ ಇಲ್ದವರು ನಮ್ಮ ಜಿಲ್ಲೆ ಮಂತ್ರಿ ಇನ್ನು ಆರು ಜನ ಶಾಸಕರು ಮೂರು ಜನ ಎಂಎಲ್ಸಿಗಳು ಒಬ್ಬರು ಎಂಪಿ ಇವ್ರಿಗೇನು ಜವಾಬ್ದಾರಿನೇ ಇಲ್ವಾ ನಮ್ಮ ರೈತ ಸಂಘದ ಕಾರ್ಯಕರ್ತ ದಾರಿಲಿ ಹೋಗ್ತಾ ಇದ್ರೆ ಅಣ್ಣ ರಾಜಿ ಖರೀದಿ ಕೇಂದ್ರವ ಒಂದೇ ದಿವಸಕ್ಕೆ ಎಲ್ಲನೂ ನೋಂದಾಯಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ನಮಗ್ ಫೋನ್ ಮಾಡ್ತಾರೆ ಅವ್ರಿಗೆ ಬೀದ್ ಬೀದಿನ ಅಟ್ಟಾಕಲ್ಲಿ ಉಗಿಬೇಕು ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಕೆಟಿ ಗೋವಿಂದೇಗೌಡ ಕೆಕೆ ಗೌಡೇಗೌಡ ತಾಲೂಕು ಕಾರ್ಯದರ್ಶಿ ಕೆನ್ನಾಳು ವಿಜಯಕುಮಾರ್ ಉಪಾಧ್ಯಕ್ಷ ಕ್ಯಾತನಹಳ್ಳಿ ಮಹಾದೇವ್ ಎಣ್ಣೆಹೊಳೆಕೊಪ್ಪಲು ಮಂಜು ವೈಜಿ ರಘು ದಲಿತ ಸಂಘಟನೆಯ ಜಿಲ್ಲಾ ಸಂಚಾಲಕ ಡಿಕೆ ಅಂಕಯ್ಯ ಸೇರಿದಂತೆ ಇತರರಿದ್ದರು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ